ನಮಸ್ಕಾರ ಸ್ನೇಹಿತರೆ ಅಪಾಜ ಅಕಾಡೆಮಿಗೆ ಸ್ವಾಗತ ಸಿಂಪಲ್ ಟ್ರಿಕ್ಸ್ ಸೀರೀಸ್ನ ನಾಲ್ಕನೇ ವಿಡಿಯೋ ಇದಾಗಿರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಟ್ರಿಕ್ ನಂಬರ್ ಫೋರ್ ಅನ್ನ ನೋಡ್ತಾ ಹೋಗೋಣ ಯಾವ ವಿಷಯದ ಮೇಲೆ ಟ್ರಿಕ್ ಇದೆ ಅಂತಂದ್ರೆ ಈ ಹಿಂದೆ ಕೊಟ್ಟಿರ್ತಕ್ಕಂಥ ಟ್ರಿಕ್ಗಳು ಕೂಡ ಜೋಗ್ರಫಿಯನ್ನು ಆಧರಿಸಿರ್ತಕ್ಕಂಥ ಟ್ರಿಕ್ಗಳಾಗಿತ್ತು ಈ ಟ್ರಿಕ್ ಕೂಡ ಜೋಗ್ರಫಿ ವಿಷಯವನ್ನ ಆಧರಿಸಿ ಇರತ್ತೆ ಇನ್ನಪ್ಪ ಟ್ರಿಕ್ ಅನ್ನೋದಾದ್ರೆ ಭಾರತ ರಾಷ್ಟ್ರ ಹೊಂದಿರತಕ್ಕಂತಹ ಭೂ ಗಡಿಗಳನ್ನ ಹೊಂದಿರುವ ರಾಷ್ಟ್ರಗಳು ಅಂತ ಭಾರತದೊಂದಿಗೆ ಭೂ ಗಡಿಯನ್ನ ಹಂಚಿಕೆ ಮಾಡ್ಕೊಂಡಂತಹ ರಾಷ್ಟ್ರಗಳ ಬಗ್ಗೆ ನೋಡೋಣ ಹೇಗೆ ಈ ರಾಷ್ಟ್ರಗಳನ್ನ ನೆನಪಿಡೋದು ಅಂತ ಸ್ನೇಹಿತರು ಒಟ್ಟು ಏಳು ರಾಷ್ಟ್ರಗಳೊಂದಿಗೆ ಭಾರತ ಇದ್ದಿದ್ದು ಭೂ ಹಂಚಿಕೆ ಮಾಡ್ಕೊಂಡಿರತ್ತೆ ಸೊ ಫಸ್ಟ್ ಟ್ರಿಕಲ್ಲಿ ನಾನು ಹೇಳಿದ್ದೆ ಭಾರತ ಹೊಂದಿರ್ತಕ್ಕಂಥ ಜಲ ಹೊಂದಿರ್ತಕ್ಕಂಥ ರಾಷ್ಟ್ರಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೆ ಸೊ ಅಲ್ಲಿ ಜಲಗಡಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಕೂಡ ಏಳಾಗಿರುತ್ತೆ ಭೂ ಗಡಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಕೂಡ ಏಳಾಗಿರುತ್ತೆ ಹಾಗಾದರೆ ಒಟ್ಟು ನೆರೆಯ ರಾಷ್ಟ್ರಗಳು ಭಾರತದ್ದು ಅಂತ ನೋಡೋದಾದರೆ ಹನ್ನೊಂದು ರಾಷ್ಟ್ರಗಳೊಂದಿಗೆ ಭಾರತ ಇದ್ದದ್ದು ತನ್ನ ನೆರೆಯ ಸಂಪರ್ಕವನ್ನು ಹೊಂದಿರುತ್ತೆ ಹಾಗಾದರೆ ಏಳು ಏಳು ಹದಿನಾಲ್ಕು ರಾಷ್ಟ್ರಗಳಾಗಿರಬೇಕು ಆದರೆ ಹನ್ನೊಂದು ಏಕಾಯಿತು ಅಂತಂದರೆ ಭಾರತ ಇದ್ದು ಕೆಲವು ರಾಷ್ಟ್ರಗಳೊಂದಿಗೆ ಭೂ ಮತ್ತು ಜಲ ಎರಡೂ ರೀತಿಯಾದಂತಹ ಗಡಿ ಸಂಪರ್ಕವನ್ನು ಹೊಂದಿರುತ್ತೆ ಸ್ನೇಹಿತರೆ ಆ ರಾಷ್ಟ್ರಗಳು ಯಾವುವು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಕ್ವಶನನ್ನು ಕೇಳಿದ್ದೆ ಕೆಲವೇ ಕೆಲವೊಂದು ಜನ ಮಾತ್ರ ಅದಕ್ಕೆ ಕಾಮೆಂಟ್ ಮಾಡಿರ್ತೀರ ಸೊ ಬಾಂಗ್ಲಾದೇಶ್ ಮಯನ್ಮಾರ್ ಮತ್ತು ಪಾಕಿಸ್ತಾನದೊಂದಿಗೆ ಭೂ ಮತ್ತು ಜಲ ಎರಡೂ ರೀತಿಯ ಸಂಪರ್ಕವನ್ನು ಭಾರತ ಎದ್ದು ಹೊಂದಿರುತ್ತೆ ಹಾಗಾಗಿ ಭಾರತ ಹೊಂದಿರತಕ್ಕಂಥ ಒಟ್ಟು ನೆರೆಯ ರಾಷ್ಟ್ರಗಳು ಹನ್ನೊಂದು ರಾಷ್ಟ್ರಗಳು ಸ್ನೇಹಿತರೆ ಮತ್ತು ಭೂ ಭೂ ಗಡಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಏಳು ರಾಷ್ಟ್ರಗಳು ಜಲ ಗಡಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಏಳು ರಾಷ್ಟ್ರಗಳು ಹಾಗಾದರೆ ಈಗ ಭೂ ಗಡಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ ಇಲ್ಲಿ ಒಂದು ಅನ್ನು ಕೊಟ್ಟಿದ್ದೀನಿ ಈ ಅನ್ನು ನೆನ್ಪಿಟ್ಕೊಂಡ್ರೆ ನೀವು ಆ ಒಂದು ರಾಷ್ಟ್ರಗಳನ್ನ ಏಳು ರಾಷ್ಟ್ರಗಳನ್ನು ಕೂಡ ನೆನಪಿಟ್ಟುಕೊಳ್ಬಹುದು ಏನಪ್ಪ ಟ್ರಿಕ್ ಅಂತಂದ್ರೆ ಅಪ್ಪ ಭಾಮಚ್ಚಿ ಬಗಳ ಎಣ್ಣಪ್ಪ ಹೇಳ್ಬೇಡ ಅಂತ ಸೊ ನಾವು ತಮಾಷೆಗಾಗಿ ಮಾತನಾಡುವಾಗ ಈ ರೀತಿಯಾಗಿ ಕರೆಯೋದುಂಟು ಅಪ್ಪ ಭಾಮಚ್ಚಿ ಬಗುಳೆಣ್ಣಪ್ಪ ಹೇಳ್ಬೇಡ ಅಂತ ಹೇಳ್ತೀವಿ ಈ ಸೆಂಟೆನ್ಸನ್ನು ನೀವು ಫನ್ನಿಯಾಗಿ ನೆನಪಿಟ್ಟುಕೊಂಡ್ರೆ ಏಳು ರಾಷ್ಟ್ರಗಳನ್ನ ನೆನ್ಪಿಟ್ಕೊಳ್ಬಹುದು ಇಲ್ಲಿ ಅಪ್ಪ ಅಂತಂದ್ರೆ ಅಫ್ಘಾನಿಸ್ತಾನ್ ಬಾ ಅಂತಂದ್ರೆ ಬಾಂಗ್ಲಾದೇಶ್ ಮಚ್ಚಿ ಅಂತಂದ್ರೆ ಮ ಅಂತಂದ್ರೆ ಮಯನ್ಮಾರ್ ಚಿ ಅಂತಂದ್ರೆ ಚೀನಾ ಬೊಗಳೆ ಅಂತಂದ್ರೆ ಇಲ್ಲಿ ಭ ಅನ್ನ ತೆಗೆದುಕೊಂಡ್ರೆ ನಾವು ಭೂತಾನ್ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇನ್ನು ನೆಪ ಅಂತ ಒಂದು ವರ್ಡ್ ಅನ್ನು ತೆಗೆದುಕೊಂಡಾಗ ನೆ ಇದಿದ್ದು ನೇಪಾಳನ್ನು ಗುರ್ತಿಸುತ್ತೆ ಆಮೇಲೆ ಪ ಇದಿದ್ದು ಪಾಕಿಸ್ತಾನನ್ನು ಗುರುತಿಸಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಒಟ್ಟಾರೆ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಮಯನ್ಮಾರ್ ಚೀನಾ ಭೂತಾನ್ ನೇಪಾಲ್ ಪಾಕಿಸ್ತಾನ್ ಈ ಏಳು ರಾಷ್ಟ್ರಗಳೊಂದಿಗೆ ಭಾರತ ಇದ್ದು ತನ್ನ ಗಡಿ ಸಂಪರ್ಕವನ್ನು ಹೊಂದಿರ್ತದೆ ಭೂ ತನ್ನ ಭೂ ಗಡಿ ಸಂಪರ್ಕವನ್ನು ಹೊಂದಿದೆ ಅಂತ ಅರ್ಥ ಇದೆ ಸ್ನೇಹಿತರೆ ಈ ಟ್ರಿಕ್ ಇವತ್ತಿನ ಟ್ರಿಕ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೇ ರೀತಿಯಾದಂಥ ಬೇರೆ ಬೇರೆ ಟ್ರಿಕ್ಗಳಿಗಾಗಿ ನಮ್ಮ ಅಕಾಡೆಮಿಯನ್ನು ಫಾಲೋ ಮಾಡಿ ಜೊತೆಗೆ ಆದಷ್ಟು ಜನ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್